ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ. ನಾನು ಮೈಸೂರಿನ ನಂಜನಗೂಡು ತಾಲೂಕಿನಲ್ಲಿರುವಂತಹ ಹೆಡ್ತಲೆ ಪ್ರೌಢಶಾಲೆಯಲ್ಲಿ ಭೌತವಿಜ್ಞಾನ ಹಾಗೂ ಗಣಿತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಆ ಟಾಪಿಕ್ ಯಾವುದಪ್ಪ ಅಂತಂದರೆ ತ್ರಿಭುಜಗಳು, ಅಂದರೆ ಟ್ರಯಾಂಗಲ್ಸ್. ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ ಏರಿಯಾ ಆಫ್ ದಿ ಟ್ರಯಾಂಗಲ್, ಅಂದರೆ ತ್ರಿಭುಜಗಳ ವಿಸ್ತೀರ್ಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ತ್ರಿಭುಜಗಳ ವಿಸ್ತೀರ್ಣವನ್ನು ನಾವು ಪ್ರೈಮರಿ ಶಾಲೆಗಳಲ್ಲೇ ಕಲ್ತಿರ್ತೀವಿ. ಹಾಗಾದರೆ ಇವತ್ತಿನ ತರಗತಿಯ ವಿಶೇಷತೆ ಏನಿರುತ್ತೆ, ಅದರಲ್ಲಿ ಏನೇನೆಲ್ಲ ನಾವು ಕಲಿತಾ ಹೋಗ್ತೀವಿ? ಮುಖ್ಯವಾಗಿ ಮೊದಲಿಗೆ ಈ ಹಿಂದೆ ಕಲ್ತಿರುವಂತಹ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅಂದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಉಪಯೋಗಿಸುವಂತಹ ಸೂತ್ರ ಇದೆಯಲ್ಲ, ಈ ಸೂತ್ರವನ್ನು ಹೇಗೆ ಪಡ್ಕೊಂಡ್ವಿ ಅನ್ನುವಂಥದ್ದನ್ನು ಮೊದಲು ತೋರಿಸ್ತೀನಿ. ನಂತರ ಆ ಸೂತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಸರಳವಾದಂತಹ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ, ನಂತರ ಈ ಸೂತ್ರ ಇಲ್ಲದೇ ಇದ್ದರೆ ಹೇಗೆ ನಾವು ಟ್ರಯಾಂಗಲ್ನ ವಿಸ್ತೀರ್ಣವನ್ನು ಕಂಡುಹಿಡಿಬಹುದು ಅನ್ನುವಂತಹದನ್ನು ಇವತ್ತಿನ ಟಾಪಿಕಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ತ್ರಿಭುಜವನ್ನು ನೋಡ್ತಾ ಇದ್ದೀವಿ, ಎ ಬಿ ಸಿ ಅನ್ನುವಂತಹ ತ್ರಿಭುಜ. ಈ ತ್ರಿಭುಜದಲ್ಲಿ ಎ ಬಿಯನ್ನು ಪಾದವಾಗಿ ಅಂದರೆ ಬೇಸ್ ಆಗಿ ತೆಗೆದುಕೊಂಡಿದ್ದೇವೆ. ಹಾಗೆ ಸಿಯಿಂದ ಎ ಬಿಗೆ ಒಂದು ಹೈಟನ್ನು ಅಂದರೆ ಎತ್ತರವನ್ನು ಎಳೆದುಕೊಂಡಿದ್ದೀವಿ. ಹೈಟ್ ಅಂತ ಕರಿಬೇಕಾದರೆ ಇದು ಇದಕ್ಕೆ ಲಂಬವಾಗಿ ಇರಬೇಕಾಗತ್ತೆ. ಹಾಗಾಗಿ ಇಲ್ಲಿ 90 ಡಿಗ್ರಿ ಇರುವಂತೆ ಈ ಹೈಟನ್ನು ಎಳ್ಕೊಂಡಿದ್ದೇವೆ. ಈ ಒಂದು ತ್ರಿಭುಜಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಸ್ತೀರ್ಣವನ್ನು ಅಂದರೆ ಏರಿಯಾವನ್ನು ಕಂಡುಹಿಡಿಬೇಕಾದರೆ ಈ ಸೂತ್ರವನ್ನು ಬಳಸ್ತೇವೆ. ಅರ್ಧ ಇಂಟು ಪಾದ ಇಂಟು ಎತ್ತರ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅನ್ನುವಂತಹದ್ದು. ಆದರೆ ಈ ಸೂತ್ರ ನಮಗೆ ಹೇಗೆ ಸಿಕ್ತು ಅನ್ನುವಂತಹದ್ದನ್ನು ನಾವೀಗ ನೋಡೋಣ. ಮೊದಲಿಗೆ ಈ ಒಂದು ಸೂತ್ರವನ್ನು ಪಡ್ಕೊಳ್ಬೇಕಾದ್ರೆ ಏರಿಯಾ ಆಫ್ ದಿ ಪ್ಯಾರಲಲೋಗ್ರಾಮ್ ಅಂದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಪಡೆಯೋದು ಹೇಗೆ ಅನ್ನುವಂತಹದ್ದನ್ನು ತಿಳ್ಕೊಂಡ್ರೆ ಆ ಸೂತ್ರ ಹೇಗೆ ಬಂತು ಅನ್ನುವಂತಹದ್ದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನು ತೆಗೆದುಕೊಂಡಿದ್ದೇನೆ. ಈ ಸಮಾಂತರ ಚತುರ್ಭುಜದಲ್ಲಿ ಇದು ಪಾದವಾಗಿದೆ. ಹಾಗೆ ಇದರ ಎತ್ತರ ಬೇಕಂದರೆ ಈಗಾಗಲೇ ತಿಳಿದ ಹಾಗೆ ಯಾವುದಾದರೂ ಒಂದು ಶೃಂಗಬಿಂದುವಿಂದ ಅಂದರೆ ವರ್ಟೆಕ್ಸ್ನಿಂದ ಅದರ ಆಪೋಸಿಟ್ ಸೈಡ್ಗೆ ನಾವು ಒಂದು ಪರ್ಪೆಂಡಿಕ್ಯುಲರ್ ಅಂದರೆ ಲಂಬವನ್ನು ಎಳಿಬೇಕಾಗತ್ತೆ, ಅದೇ ಹೈಟ್ ಆಗುತ್ತೆ. ಇಲ್ಲಿರುವಂತಹ ಈ ಒಂದು ಪ್ಯಾರಲಲೋಗ್ರಾಮ್ಗೆ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ ನೋಡಿ, ಇಲ್ಲಿರುವಂತಹ ಈ ಭಾಗವನ್ನು ಕಟ್ ಮಾಡಿ ಈ ಭಾಗಕ್ಕೆ ಸೇರಿಸುವಂತಹ ಪ್ರಯತ್ನ ಮಾಡ್ತೀವಿ. ಯಾಕೆ ಈ ರೀತಿ ಸೇರಿಸಿದ್ರೆ ನಮಗೆ ಸುಲಭ ಆಗುತ್ತಾ? ಹೌದು, ಈ ರೀತಿ ಇದ್ದಂತಹ ಸಮಾಂತರ ಚತುರ್ಭುಜ ಇಲ್ಲಿರುವಂತಹ ಭಾಗವನ್ನು ಕಟ್ ಮಾಡಿ ಈ ಭಾಗಕ್ಕೆ ಸೇರಿಸಿದಾಗ ಅದೊಂದು ಆಯತ ಆಗುತ್ತೆ, ಅಂದರೆ ರೆಕ್ಟ್ಯಾಂಗಲ್ ಆಗುತ್ತೆ. ರೆಕ್ಟ್ಯಾಂಗಲ್ ಸೂತ್ರವನ್ನು ನಾವು ಸುಲಭವಾಗಿ ಸ್ಮರಿಸಬಹುದು. ಅಂದರೆ ಯಾವುದೇ ಒಂದು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಾವು ಮಾಡುವಂತಹದಿಷ್ಟೇ, ಅದರ ಪಾದ ಮತ್ತು ಎತ್ತರ ಇವೆರಡನ್ನು ಗುಣಿಸ್ತೀವಿ. ಅಲ್ಲಿಗೆ ನಮಗೆ ಯಾವುದೇ ಒಂದು ಪ್ಯಾರಲಲೋಗ್ರಾಮ್ ಅಂದರೆ ಸಮಾಂತರ ಚತುರ್ಭುಜ ಸಿಕ್ಕಿದ್ರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಬ್ರೆಡ್ತ್ ಇಂಟು ಹೈಟ್ ಅಂದರೆ ಪಾದ ಮತ್ತು ಎತ್ತರಗಳನ್ನು ಗುಣಿಸ್ತೇವೆ. ಅಲ್ಲಿಗೆ ನಮಗೆ ಏರಿಯಾ ಆಫ್ ದಿ ಪ್ಯಾರಲಲೋಗ್ರಾಮ್ ಸಿಕ್ಕ ಹೋಗುತ್ತೆ. ನಂತರ ಈ ಪ್ಯಾರಲಲೋಗ್ರಾಮನ್ನು ತಗೊಳ್ಳೋಣ. ಈ ಪ್ಯಾರಲಲೋಗ್ರಾಮನ್ನು ತಗೊಂಡು ಇದಕ್ಕೆ ಮಧ್ಯದಲ್ಲಿ ಒಂದು ಡಯಾಗನಲ್ ಅಂದರೆ ಕರ್ಣವನ್ನು ಎಳೆಯೋಣ. ಈ ರೀತಿಯಾಗಿ ಕರ್ಣವನ್ನು ಎಳೆದ ನಂತರ ಇಲ್ಲಿ ನಮಗೆ ಈ ಒಂದು ಟ್ರಯಾಂಗಲ್ನ ಅಂದರೆ ಸಿಕ್ಕಿರುವಂತಹ ಎರಡು ಟ್ರಯಾಂಗಲ್ಗಳಲ್ಲಿ ಯಾವುದಾದರೂ ಒಂದು ಟ್ರಯಾಂಗಲ್ನ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಸುಲಭವಾಗಿ ಹೇಳಬಹುದು, ಅದು ಈ ಒಂದು ಪ್ಯಾರಲಲೋಗ್ರಾಮ್ನಲ್ಲಿ ಅರ್ಧ ಭಾಗ ಇರುತ್ತೆ ಅಂತ. ಯಾಕಂದರೆ ಕರ್ಣ ಈ ಒಂದು ಸಮಾಂತರ ಚತುರ್ಭುಜವನ್ನು ಎರಡು ಸಮಭಾಗಗಳಾಗಿ ವಿಭಾಗ ಮಾಡುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತು. ಅದು ಈ ರೀತಿಯಾಗಿ ವಿಭಾಗ ಆಗುತ್ತೆ. ಇಲ್ಲಿ ನಾವು ಗಮನಿಸೋದೇ ಆದರೆ ಪ್ರತಿಯೊಂದು ತ್ರಿಭುಜದ ಪಾದಗಳನ್ನು ನೋಡಬಹುದು, ಹಾಗೆ ಅವುಗಳ ಎತ್ತರಗಳನ್ನು ನೋಡಬಹುದು. ಇಲ್ಲಿ ಒಂದು ತ್ರಿಭುಜದ ಎತ್ತರ ಮತ್ತು ಪಾದಗಳನ್ನು ಪರಿಗಣಿಸಿ ಅದಕ್ಕೆ ನಾವು ಸೂತ್ರವನ್ನು ಹಾಕೋದೇ ಆದರೆ ಏರಿಯಾ ಆಫ್ ದಿ ಪ್ಯಾರಲಲೋಗ್ರಾಮ್ ಅರ್ಧ ತ್ರಿಭುಜಕ್ಕೆ ಸಮ ಆಗುವಂತಹದ್ದನ್ನು ನಾವು ಕಾಣಬಹುದು. ಹಾಗಾಗಿ ಅರ್ಧ ಇಂಟು
ಏರಿಯಾ ಆಫ್ ದಿ ಪ್ಯಾರಲಲಗ್ರಾಮ್ ಪೂರ್ತಿಯಾಗಿ ತೆಗೆದುಕೊಂಡ್ರೆ ಬ್ರೆಡ್ತ್ ಇಂಟು ಹೈಟ್ ಆಗುತ್ತೆ, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಇದರ ಅರ್ಧ ಭಾಗ ತ್ರಿಭುಜದ ವಿಸ್ತೀರ್ಣದ ಅರ್ಧ ಭಾಗಕ್ಕೆ ಸಮ ಆಗಿರೋದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು. ಹಾಗಾಗಿ ನಮಗೆ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ ಆಗತ್ತೆ. ಇದೇ ಒಂದು ಸೂತ್ರವನ್ನು ಉಪಯೋಗಿಸಿ ಒಂದು ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲೊಂದು ತ್ರಿಭುಜ ಇದೆ ಎ ಬಿ ಸಿ, ಅದರ ಪಾದ 7 ಸೆಂಟಿಮೀಟರ್ ಆಗಿದೆ, ಹಾಗೆ ಎತ್ತರ 6 ಸೆಂಟಿಮೀಟರ್ ಆಗಿದೆ. ಇದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ಸೂತ್ರವನ್ನು ಬಳಸ್ಕೊಳ್ತೀವಿ. ಇದರಲ್ಲಿ ಬಿ ಅಂದರೆ ಪಾದ, ಹೆಚ್ ಅಂದರೆ ಎತ್ತರ. ಇದರ ಬೆಲೆಗಳನ್ನು ಇಲ್ಲಿಗೆ ಹಾಕೋಣ. ಪಾದ 7 ಸೆಂಟಿಮೀಟರ್ ಇದೆ, ಹಾಗೆ ಎತ್ತರ 6 ಸೆಂಟಿಮೀಟರ್ ಇದೆ. ಇಲ್ಲಿ 2 ರಿಂದ 6 ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, 2 ಒಂದ್ಲಿ 2 ಮೂರ್ಲಿ ಆಗುತ್ತೆ. ಅಲ್ಲಿಗೆ ನಮಗೆ ಉಳಿದಿದ್ದು 7 ಮತ್ತು 3 ಸೆಂಟಿಮೀಟರ್ಗಳು. 7 ಮೂರ್ಲಿ 21 ಆಗುತ್ತೆ, ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ ಎ ಬಿ ಸಿ ತ್ರಿಭುಜದ ಏರಿಯಾ ಅಂದರೆ ವಿಸ್ತೀರ್ಣ 21 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಇದುವರೆಗೂ ನಾವು ತ್ರಿಭುಜಗಳಲ್ಲಿ ಅದರ ಪಾದ ಮತ್ತು ಎತ್ತರ ಅಂದರೆ ಅದರ ಬೇಸ್ ಮತ್ತು ಹೈಟ್ ಎರಡನ್ನು ಕೊಟ್ಟಾಗ ಹೇಗೆ ವಿಸ್ತೀರ್ಣವನ್ನು ಕಂಡುಹಿಡಿಬಹುದು ಅನ್ನುವಂತಹದನ್ನು ತಿಳ್ಕೊಂಡ್ವಿ. ಈಗ ಹೊಸದೊಂದು ಸಂದರ್ಭವನ್ನು ನೋಡೋಣ. ಅಲ್ಲಿ ಏನಿದೆ, ಈ ತ್ರಿಭುಜದಲ್ಲಿ ಕೇವಲ ಬಾಹುಗಳ ಅಳತೆ ಮಾತ್ರ ಇದೆ, ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಹೈಟ್ ಅದರಲ್ಲಿ ಕೊಟ್ಟಿಲ್ಲ. ಈ ರೀತಿ ಹೈಟನ್ನು ಕೊಡದೇ ಇದ್ದಾಗ ನಾವು ಹೇಗೆ ಆ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಅಂದರೆ ಏರಿಯಾವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೂ ಕೂಡ ಒಂದು ಮೆಥಡ್ ಇದೆ, ಅದನ್ನು ಒಬ್ಬ ಗಣಿತ ಶಾಸ್ತ್ರಜ್ಞ ನಮಗೆ ಹೇಳ್ಕೊಡ್ತಾನೆ. ಆತ ಯಾರು? ಒಂದು ತ್ರಿಭುಜದ ಎತ್ತರ ಇಲ್ಲದೆ ಆತ ಹೇಗೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದನ್ನು ನಮಗೆ ತೋರಿಸಿಕೊಟ್ಟ ಅನ್ನುವಂತಹ ಎಲ್ಲ ವಿಚಾರವನ್ನು ಈಗ ತಿಳ್ಕೊಳ್ಳೋಣ, ಬನ್ನಿ. ನಾವೀಗ ಒಂದು ತ್ರಿಭುಜದ ಪಾದ ಮತ್ತು ಎತ್ತರ ಎರಡನ್ನೂ ಕೊಟ್ಟಾಗ ಹೇಗೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಬಾಹುಗಳ ಅಳತೆಯನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯೋದು? ಅಂದರೆ ಒಂದು ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲ್ನಲ್ಲಿ ಅದರ ಸೈಡ್ಸ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ, ಅಂದರೆ ಬಾಹುಗಳ ಅಳತೆಗಳನ್ನು ಕೊಟ್ಟಿದ್ದಾರೆ, ಅದರ ಎತ್ತರವನ್ನು ಕೊಟ್ಟಿಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ನಾವು ಈ ತ್ರಿಭುಜದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬಹುದು? ಇದನ್ನು ಯೋಚನೆ ಮಾಡಿದಾಗ ನಮಗೆ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಒಬ್ಬ ಗಣಿತ ಶಾಸ್ತ್ರಜ್ಞ ಸಹಾಯ ಮಾಡ್ತಾರೆ. ಆತನೇ ಹೆರಾನ್. ಹೆರಾನ್ ಅನ್ನುವಂತಹ ಈ ಗಣಿತ ಶಾಸ್ತ್ರಜ್ಞ ಅಲೆಕ್ಸಾಂಡ್ರಿಯಾದಲ್ಲಿ ಇದ್ದಂತಹ ಗಣಿತ ಶಾಸ್ತ್ರಜ್ಞ. ಈ ಅಲೆಕ್ಸಾಂಡ್ರಿಯಾ ಈಜಿಪ್ಟ್ನಲ್ಲಿ ಕಂಡುಬರುತ್ತೆ. ಈಜಿಪ್ಟ್ ಆಫ್ರಿಕಾ ಖಂಡದಲ್ಲಿರುವಂತಹ ಒಂದು ದೇಶ. ಈತ ಇಂತಹ ಸಂದರ್ಭದಲ್ಲಿ ಅಂದರೆ ತ್ರಿಭುಜದ ಬಾಹುಗಳ ಅಳತೆಗಳು ಮಾತ್ರ ಗೊತ್ತಿದ್ದಾಗ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸಂದರ್ಭದಲ್ಲಿ ಒಂದು ಸೂತ್ರವನ್ನು ಕೊಡ್ತಾನೆ. ಆ ಸೂತ್ರವೇ ಹೆರಾನ್ಸ್ ಫಾರ್ಮುಲಾ, ಹೆರಾನ್ನ ಸೂತ್ರ. ಆ ಸೂತ್ರ ಹೇಗಿದೆ ಅನ್ನುವಂಥದ್ದನ್ನು ಈಗ ನೋಡೋಣ. ಹೆರಾನ್ನ ಸೂತ್ರ ನೋಡಿ, ಈ ತ್ರಿಭುಜಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತೋರಿಸಲಾಗಿದೆ. ಒಂದು ತ್ರಿಭುಜ ಇದೆ, ಆ ತ್ರಿಭುಜದ ಸೈಡ್ಸ್ ಅಂದರೆ ಬಾಹುಗಳನ್ನು ಎ ಬಿ ಸಿ ಅಂತ ಕರ್ಕೊಂಡಿದ್ದೇವೆ. ಈ ಒಂದು ತ್ರಿಭುಜಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೀರ್ಣವನ್ನು ಅಂದರೆ ಏರಿಯಾವನ್ನು ಕಂಡುಹಿಡಿಬೇಕಾದ್ರೆ ಈ ಸೂತ್ರವನ್ನು ಬಳಸಲಾಗುತ್ತೆ. ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ, ಇದನ್ನೇ ನಾವು ಹೆರಾನ್ನ ಸೂತ್ರ ಅಂತ ಕರಿತೀವಿ. ಈ ಹೆರಾನ್ನ ಸೂತ್ರವನ್ನು ಉಪಯೋಗಿಸ್ಕೊಂಡು ಒಂದು ತ್ರಿಭುಜದ ಹೈಟ್ ಅಂದರೆ ಎತ್ತರ ಗೊತ್ತಿಲ್ಲದಿದ್ದಾಗ ಸುಲಭವಾಗಿ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಬನ್ನಿ ಈ ಸೂತ್ರದ ಬಗ್ಗೆ ತಿಳ್ಕೊಳ್ಳೋಣ. ಈ ಸೂತ್ರದಲ್ಲಿ ಎಸ್ ಅನ್ನುವಂತಹ ಅಂಶ ಇದೆ. ಹಾಗಂದರೆ ಏನು? ಈಗಾಗಲೇ ನಮಗೆ ಎ ಬಿ ಸಿ ಅಂದ್ರೇನು ಅನ್ನುವಂತಹದ್ದು ಗೊತ್ತಾಗಿದೆ. ಈ ಮೂರು ಒಂದು ತ್ರಿಭುಜದ 3 ಬಾಹುಗಳ ಅಳತೆಗಳು. ಹಾಗಾದರೆ ಈ ಎಸ್ ಅಂದರೆ ಏನು? ಎಸ್ ಅನ್ನುವಂತಹದ್ದು ಈ ತ್ರಿಭುಜದ ಸುತ್ತಳತೆಯ ಅರ್ಧ ಭಾಗ. ಅಂದರೆ ಈ ತ್ರಿಭುಜದ 3 ಬಾಹುಗಳನ್ನು ಕೂಡಿಬಿಟ್ಟು ಅದನ್ನು ಅರ್ಧ ಮಾಡಿದ್ರೆ ಅದನ್ನೇ ನಾವು ಸೆಮಿ ಪೆರಿಮೀಟರ್, ಅರ್ಧ ಸುತ್ತಳತೆ ಅಂತ ಕರಿತೀವಿ. ಅದನ್ನೇ ಎಸ್ ಆಗಿರುತ್ತೆ. ಅಲ್ಲಿಗೆ ಎಸ್ಸನ್ನು ಪಡ್ಕೊಳ್ಬೇಕಾದ್ರೆ ಎ ಬಿ ಸಿ ಮೂರನ್ನೂ ಕೂಡಿ ಅದನ್ನು 2 ರಿಂದ ಭಾಗಿಸ್ಬೇಕಾಗತ್ತೆ, ಅದೇ ಎಸ್ ಆಗುತ್ತೆ. ಈ ಬೆಲೆಗಳನ್ನು ನಾವು ಕಂಡುಹಿಡ್ಕೊಂಡ್ರೆ ಸುಲಭವಾಗಿ ಈ ಸೂತ್ರಕ್ಕೆ ಎಸ್ ಮತ್ತು ಎ ಬಿ ಸಿ ಬೆಲೆಗಳನ್ನು ಹಾಕಿ ಸುಲಭವಾಗಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು.
ಬನ್ನಿ ಈಗ ಈ ಸೂತ್ರವನ್ನು ಉಪಯೋಗಿಸಿಕೊಂಡು ಇಲ್ಲಿರುವಂತಹ ಈ ತ್ರಿಭುಜದ ಬಾಹುಗಳ ಅಳತೆಗೆ ಅನುಗುಣವಾಗಿ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈಗಾಗಲೇ ನಮಗೆ ಗೊತ್ತಿದೆ, ಮೊದಲು ಎಸ್ ಅನ್ನು ಕಂಡುಹಿಡಿಬೇಕು. ಎಸ್ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2 ಆಗುತ್ತೆ. ಬೆಲೆಗಳನ್ನು ಹಾಕೋಣ. ಎನ ಬೆಲೆಯನ್ನು 9 ಅಂದ್ಕೊಂಡಿದ್ದೇನೆ, ಬಿನ ಬೆಲೆಯನ್ನು 12 ಅಂದ್ಕೊಂಡಿದ್ದೇನೆ, ಹಾಗೂ ಸಿನ ಬೆಲೆಯನ್ನು 13 ಅಂದ್ಕೊಂಡಿದ್ದೇನೆ. ಮೂರನ್ನು ಕೂಡಿಸಿ 2 ಭಾಗಿಸ್ತಾ ಇದ್ದೇನೆ. ಹಾಗೆ ನಾವು ಕೂಡಿಸಿ ಭಾಗಿಸಿದಾಗ 34/2 ಬರುತ್ತೆ. 34 ಭಾಗಿಸಿದಾಗ 17 ಯೂನಿಟ್ಸ್ ಸಿಗುತ್ತೆ. ಇಲ್ಲಿ ಸೆಂಟಿಮೀಟರ್ ಅಥವಾ ಮೀಟರ್ ಅಂತ ಹಾಕಿಲ್ಲ, ಕಾರಣ ಇಲ್ಲಿ ಅವರು ಸ್ಪೆಸಿಫೈ ಮಾಡಿಲ್ಲ. ಹಾಗಾಗಿ ಜನರಲ್ ಆಗಿ ಯೂನಿಟ್ಸ್ ಅಂದರೆ ಏಕಮಾನಗಳು ಅಂತ ಬರ್ಕೊಳ್ಬಹುದು. ಇಲ್ಲಿ ನಮಗೆ ಎಸ್ನ ಬೆಲೆ ಸಿಕ್ತು. ಈ ಎಸ್ನ ಬೆಲೆಯನ್ನು ಈ ಸೂತ್ರಕ್ಕೆ ಹಾಕೋಣ. ಸೂತ್ರವನ್ನು ಬರ್ಕೊಂಡು ಅಲ್ಲಿ ಎಸ್ ಎ ಬಿ ಸಿ ಈ ಬೆಲೆಗಳನ್ನು ಹಾಕ್ತಾ ಇದ್ದೇನೆ. ಎಸ್ನ ಬೆಲೆ 17 ಸಿಕ್ಕಿದೆ, ಹಾಗೆ ಇಲ್ಲೂ ಕೂಡ 17 ಹಾಕಿದ್ದೇನೆ. ಎನ ಬೆಲೆ 9 ಅನ್ನುವಂತಹದ್ದು ಗೊತ್ತು, ಮತ್ತೆ ಎಸ್ನ ಬೆಲೆ ಹಾಕಿದ್ದೇನೆ. ಬಿನ ಬೆಲೆ 12, ಮತ್ತೆ ಎಸ್ನ ಬೆಲೆಯನ್ನು ಹಾಕಿದ್ದೇನೆ, ಹಾಗೆ ಸಿನ ಬೆಲೆ 13. ಇದನ್ನು ಈಗ ನಾವು ಸಿಂಪ್ಲಿಫೈ ಮಾಡೋಣ. ಹಾಗೆ ಸಿಂಪ್ಲಿಫೈ ಮಾಡಿದ್ರೆ 17 ಹಾಗೆ ಇದೆ, 17 9 ಆದರೆ 8, 17 12 ಆದರೆ 5, 17 13 ಆದರೆ 4. ಇವಿಷ್ಟನ್ನು ಗುಣಿಸೋಣ. ಗುಣಿಸಿದಾಗ 2720 ಸಿಗುತ್ತೆ. ನಮಗೆ ಸಿಕ್ಕಿರುವಂತಹದ್ದು ಏನ ಬೆಲೆ, ಸ್ಕ್ವೇರ್ ರೂಟ್ ಆಫ್ 2720. ಇದಕ್ಕೆ ನಾವು ವರ್ಗಮೂಲವನ್ನು ಅಂದರೆ ಸ್ಕ್ವೇರ್ ರೂಟನ್ನು ಕಂಡುಹಿಡಿದ್ರೆ 52.15 ಸಿಗುತ್ತೆ. ಅಲ್ಲಿಗೆ ಈ ಒಂದು ತ್ರಿಭುಜದ ವಿಸ್ತೀರ್ಣ 52 ಸ್ಕ್ವೇರ್ ಯೂನಿಟ್ಸ್ಗಳಿಗೆ ಸಮ ಆಗುತ್ತೆ ಅನ್ನುವಂತಹದ್ದನ್ನು ನಾವು ಹೇಳಬಹುದು. ಈ ರೀತಿಯಾಗಿ ಹೆರಾನ್ನ ಸೂತ್ರವನ್ನು ಬಳಸಿಕೊಂಡು ನಾವು ಒಂದು ತ್ರಿಭುಜದ ಬಾಹುಗಳ ಅಳತೆಗಳು ಮಾತ್ರ ಗೊತ್ತಿದ್ದಾಗ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದಾಗಿದೆ. ನೋಡಿದ್ರಲ್ಲ, ಇದುವರೆಗೂ ಹೇಗೆ ಹೆರಾನ್ ಅನ್ನುವಂತಹ ಒಬ್ಬ ಗಣಿತಜ್ಞ ತ್ರಿಭುಜದ ಎತ್ತರವನ್ನು ಕೊಡದೇ ಇದ್ದಾಗ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಅನ್ನುವಂತಹದ್ದನ್ನು ತೋರಿಸ್ಕೊಟ್ಟಿದ್ದನ್ನು. ಈತ ಈ ಸೂತ್ರವನ್ನು ಪಡ್ಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಡಿರೈವೇಷನನ್ನು ಮಾಡ್ದ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾ? ಹಾಗಾದರೆ ಈ ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆಯಲ್ಲ QR ಕೋಡ್, ಈ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿ ಅದರಲ್ಲಿ ಹೆರಾನ್ ಹೇಗೆ ಆ ಸೂತ್ರವನ್ನು ಡಿರೈವ್ ಮಾಡ್ದ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಳಗೊಂಡಂತಹ ವಿಡಿಯೋ ಸಿಗುತ್ತೆ. ಈಗ ಮತ್ತೊಂದು ಆಸಕ್ತಿದಾಯಕವಾದಂತಹ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅದೇನೆಂದರೆ, ಇದುವರೆಗೂ ನಾವು ಹೈಟ್ ಮತ್ತು ಬೇಸ್ ಎರಡನ್ನು ಕೊಟ್ಟಾಗ ಹೇಗೆ ವಿಸ್ತೀರ್ಣವನ್ನು ಕಂಡುಹಿಡಿಬಹುದು ಅನ್ನುವಂತಹದನ್ನು ಕಲ್ತ್ವಿ. ನಂತರದಲ್ಲಿ ಹೈಟನ್ನೇ ಕೊಡದೇ ಇದ್ದಾಗ ಹೇಗೆ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬಹುದು ಅನ್ನೋದನ್ನು ಹೆರಾನ್ನ ಸೂತ್ರದ ಸಹಾಯದಿಂದ ಕಲ್ತ್ವಿ. ಇಷ್ಟು ಕಲ್ತಾಯ್ತಲ್ವಾ? ಈಗ ಹೊಸದೊಂದು ಸಂದರ್ಭವನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ. ಅದೇನಂತಂದರೆ, ಒಂದು ತ್ರಿಭುಜದ ಮೂರು ಬಾಹುಗಳ ಅಳತೆಗಳನ್ನು ಕೊಡದೇ ಇದ್ದಾಗ ಹೇಗೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ 2 ಸೂತ್ರಗಳನ್ನು ನೋಡಿದ್ವಿ. ಒಂದು 1/2 ಪಾದ ಇಂಟು ಎತ್ತರ, ಇನ್ನೊಂದು ಹೆರಾನ್ನ ಸೂತ್ರ. ಇವೆರಡನ್ನು ಬಳಸಿ ನಾವು ತ್ರಿಭುಜದ ವಿಸ್ತೀರ್ಣಗಳನ್ನು ಕಂಡುಹಿಡಿಬಹುದು ಅನ್ನುವಂಥದ್ದು ಗೊತ್ತಾಯಿತು. ಸಂದರ್ಭಗಳನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಮೊದಲ ಸಂದರ್ಭದಲ್ಲಿ ಪಾದ ಇತ್ತು, ಎತ್ತರ ಇತ್ತು, ಈ ಸೂತ್ರವನ್ನು ಬಳಸಿದ್ವಿ. ಎರಡನೇ ಸಂದರ್ಭದಲ್ಲಿ ಎತ್ತರ ಇರಲಿಲ್ಲ, ಮೂರು ಬಾಹುಗಳ ಅಳತೆ ಇತ್ತು. ಆ ರೀತಿ ಇದ್ದಾಗ ಹೆರಾನ್ನ ಸೂತ್ರವನ್ನು ಬಳಸಿ ವಿಸ್ತೀರ್ಣ ಕಂಡುಹಿಡಿಬಹುದು ಅಂತ ಗೊತ್ತಾಯಿತು. ಈಗ ಮತ್ತೊಂದು ವಿಶೇಷವಾದ ಸಂದರ್ಭವನ್ನು ಕೊಡ್ತಾ ಇದ್ದೇನೆ, ಅದುವೇ ಈ ತ್ರಿಭುಜ. ABC ತ್ರಿಭುಜ ಇದೆ. ಈ ತ್ರಿಭುಜದಲ್ಲಿ ಯಾವುದೇ ರೀತಿಯಾದಂತಹ ಅಳತೆಗಳನ್ನು ಕೊಟ್ಟಿಲ್ಲ, ಅಂದರೆ ಎತ್ತರ ಕೊಟ್ಟಿಲ್ಲ, ಬಾಹುಗಳ ಅಳತೆ ಕೊಟ್ಟಿಲ್ಲ, ಕೇವಲ ತ್ರಿಭುಜವನ್ನು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯೋದಾದರೂ ಹೇಗೆ? ಇದು ಸಾಧ್ಯವೇ? ಖಂಡಿತವಾಗಿ ಸಾಧ್ಯ ಇದೆ. ಅದು ಹೇಗೆ ಅನ್ನುವಂತಹದನ್ನು ಈಗ ನೋಡೋಣ. ಯಾವ ಒಂದು ಸಂದರ್ಭದಲ್ಲಿ ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ಬಾಹುಗಳ ಅಳತೆಗಳನ್ನೇ ನೀಡಿಲ್ವೋ ಅಂತಹ ಸಂದರ್ಭದಲ್ಲಿ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದರೆ ನಾವು ಆ ತ್ರಿಭುಜದ ಶೃಂಗಗಳ ನಿರ್ದೇಶಾಂಕಗಳಿಂದ ಕಂಡುಹಿಡಿಬಹುದಾಗಿದೆ. ಅಂದರೆ ಆ ಒಂದು ಟ್ರಯಾಂಗಲ್ನ ತಗೊಂಡು ಆ ಟ್ರಯಾಂಗಲ್ದು ವರ್ಟೆಸಸ್ ಇರುತ್ತಲ್ಲ, ಅದರ ಕೋಆರ್ಡಿನೇಟ್ಸನ್ನು ಗುರುತಿಸ್ಬಿಟ್ರೆ ಅದರ ಏರಿಯಾವನ್ನು ಸುಲಭವಾಗಿ ನಾವು ಕಂಡುಹಿಡಿಬಹುದು. ಅದು ಹೇಗೆ ಅನ್ನುವಂತಹದನ್ನು ನಾವೀಗ ನೋಡೋಣ. ಇಲ್ಲೊಂದು ತ್ರಿಭುಜ ಇದೆ.
ಈ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾಗಿದೆ. ಆದರೆ ಇಲ್ಲಿ ಅದರ ಸೈಡ್ಸ್ ಅಂದರೆ ಬಾಹುಗಳ ಬೆಲೆಗಳನ್ನು ಕೂಡ ಕೊಟ್ಟಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಒಂದು ಕೋಆರ್ಡಿನೇಟ್ ಪ್ಲೇನನ್ನು ತಗೊಳ್ಳೋಣ, ಅಂದರೆ ಒಂದು ನಿರ್ದೇಶಾಂಕ ಸಮತಲವನ್ನು ತೆಗೆದುಕೊಳ್ಳೋಣ, ಅದರ ಮೇಲೆ ಈ ತ್ರಿಭುಜವನ್ನು ಇಡೋಣ. ಹಾಗೆ ಗಮನಿಸಿ, ಒಂದು ಗ್ರಾಫ್ ಶೀಟ್ ಮೇಲೆ ನಾನು ಒಂದು ತ್ರಿಭುಜವನ್ನು ಇಟ್ಕೊಂಡೆ. ಈ ಗ್ರಾಫ್ ಶೀಟ್ನಲ್ಲಿ ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಎಲ್ಲಿ ಬೇಕಾದರೂ ನೀವು ಈ ತ್ರಿಭುಜವನ್ನು ಇಡಬಹುದು, ಅಥವಾ ಈ ನಾಲ್ಕು ಚತುರ್ಥಕಗಳು ಅಂದರೆ ಕ್ವಾಡ್ರೆಂಟ್ಗೆ ಸಂಬಂಧಪಟ್ಟ ಹಾಗೂ ಕೂಡ ಈ ತ್ರಿಭುಜವನ್ನು ಇಡಬಹುದು. ಮೊದಲಿಗೆ ನಾನು ಫಸ್ಟ್ ಕ್ವಾಡ್ರೆಂಟ್ನಲ್ಲಿ ಇಟ್ಕೊಂಡಿದ್ದೇನೆ. ಹೀಗೆ ಇಟ್ಕೊಂಡ ಮೇಲೆ ಇಲ್ಲಿ ಈ ತ್ರಿಭುಜಗಳ ವರ್ಟಿಸಸ್ ಅಂದರೆ ಶೃಂಗಗಳನ್ನು ಮೊದಲಿಗೆ ನಾವು ಗುರುತಿಸ್ಕೊಳ್ಳೋಣ. ಇದನ್ನು ಎ ಅಂತ ಕರ್ಕೊಳ್ತಾ ಇದ್ದೀನಿ, ಇದನ್ನು ಬಿ, ಹಾಗೆ ಇದನ್ನು ಸಿ ಅಂತ ಕರ್ಕೊಳ್ತಾ ಇದ್ದೀನಿ. ಈ ರೀತಿ ಹೆಸರನ್ನು ಕೊಟ್ಟ ಮೇಲೆ ಪ್ರತಿಯೊಂದು ಶೃಂಗಬಿಂದುಗಳ ನಿರ್ದೇಶಾಂಕಗಳನ್ನು ಗುರುತಿಸ್ಕೊಳ್ಳೋಣ. ಈ ಎ ಬಿಂದುವಿನ ನಿರ್ದೇಶಾಂಕವನ್ನು ಎಕ್ಸ್ ಒನ್ ವೈ ಒನ್ ಅಂತ ಕರ್ಕೊಳ್ತೀನಿ, ಹಾಗೆ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಎಕ್ಸ್ ಟು ವೈ ಟು, ಹಾಗೆ ಸಿ ಬಿಂದುವಿನ ನಿರ್ದೇಶಾಂಕಗಳನ್ನು ಎಕ್ಸ್ ತ್ರೀ ವೈ ತ್ರೀ ಅಂತ ಕರ್ಕೊಳ್ತಾ ಇದ್ದೀನಿ. ಈ ನಿರ್ದೇಶಾಂಕಗಳನ್ನು ಬಳಸಿಕೊಂಡು ಈ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬಹುದಾಗಿದೆ. ಅದಕ್ಕೆ ಉಪಯೋಗಿಸುವಂತಹ ಸೂತ್ರ ಇದಾಗಿದೆ. ಎ ಇಸ್ ಈಕ್ವಲ್ ಟು ಅರ್ಧ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು. ಇಲ್ಲಿರುವಂತಹ ಈ ನಿರ್ದೇಶಾಂಕಗಳು ಅಂದರೆ ಕೋಆರ್ಡಿನೇಟ್ಸ್ ಏನಿದೆ, ಈ ಬೆಲೆಗಳನ್ನು ಇಲ್ಲಿಂದ ನಾವು ಹೆಕ್ಕಿ ಈ ಸೂತ್ರಕ್ಕೆ ಹಾಕಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದಾಗಿದೆ. ಮೊದಲಿಗೆ ಇಲ್ಲಿರುವಂತಹ ಈ ಎ ಬಿಂದು, ಬಿ ಬಿಂದು ಮತ್ತು ಸಿ ಬಿಂದುಗಳ ನಿರ್ದೇಶಾಂಕಗಳನ್ನು ಬರ್ಕೊಳ್ಳೋಣ. ಇಲ್ಲಿ ಗಮನಿಸಿ, ಎ ಬಿಂದುವಿನ ನಿರ್ದೇಶಾಂಕವನ್ನು ಬರ್ಕೊಳ್ತಾ ಇದ್ದೀನಿ. ಹಾಗಂದರೆ ಈ ಬಿಂದು ವೈ ಅಕ್ಷದಿಂದ ಎಷ್ಟು ದೂರದಲ್ಲಿದೆ, ಆನಂತರ ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅನ್ನುವಂಥದ್ದನ್ನು ನೋಡಿಕೊಂಡ್ರೆ ಈ ಬಿಂದುವಿನ ನಿರ್ದೇಶಾಂಕಗಳು ನಮಗೆ ಗೊತ್ತಾಗುತ್ತೆ. ಇದು ವೈ ಅಕ್ಷದಿಂದ 2 ಯೂನಿಟ್ಸ್ ದೂರದಲ್ಲಿದೆ, ಹಾಗೆ ಎಕ್ಸ್ ಅಕ್ಷದಿಂದ 1 ಯೂನಿಟ್ ದೂರದಲ್ಲಿದೆ. ಅದನ್ನು ನಾವು ಈ ರೀತಿಯಾಗಿ ಬರ್ಕೊಳ್ತೀವಿ, 2,1. ಹಾಗೆ ಬಿ ಬಿಂದು ವೈ ಅಕ್ಷದಿಂದ 6 ಯೂನಿಟ್ಸ್, ಎಕ್ಸ್ ಅಕ್ಷದಿಂದ 3 ಯೂನಿಟ್ಸ್ ಇದೆ, 6,3 ಆಯಿತು. ಅದೇ ರೀತಿಯಲ್ಲಿ ಸಿ ಬಿಂದು ವೈ ಅಕ್ಷದಿಂದ 1 ಯೂನಿಟ್, ಹಾಗೆ ಎಕ್ಸ್ ಅಕ್ಷದಿಂದ 7 ಯೂನಿಟ್ಸ್ ದೂರದಲ್ಲಿ ಇದೆ, ಹಾಗಾಗಿ 1,7 ಆಯಿತು. ಅಲ್ಲಿಗೆ ನಮಗೆ ಎಕ್ಸ್ ಒನ್ ಬೆಲೆ, ಎಕ್ಸ್ ಟು ಬೆಲೆ, ಎಕ್ಸ್ ತ್ರೀ ಬೆಲೆಗಳು ಸಿಕ್ಕಿವೆ. ಅದೇ ರೀತಿಯಲ್ಲಿ ವೈ ಒನ್, ವೈ ಟು ಮತ್ತು ವೈ ತ್ರೀ ಬೆಲೆಗಳು ಸಿಕ್ಕಿವೆ. ಈ ಬೆಲೆಗಳನ್ನು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂತಹ ಈ ಸೂತ್ರಕ್ಕೆ ಹಾಕೋಣ. ಬನ್ನಿ, ಎಕ್ಸ್ ಒನ್, ಎಕ್ಸ್ ಟು, ಎಕ್ಸ್ ತ್ರೀ, ವೈ ಒನ್, ವೈ ಟು, ವೈ ತ್ರೀ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕ್ತಾ ಇದ್ದೀನಿ. ಗಮನಿಸಿ, ಎಕ್ಸ್ ಒನ್ ಬೆಲೆ 2, ವೈ ಟು ಬೆಲೆ 3, ವೈ ತ್ರೀ ಬೆಲೆ 7, ಹಾಗೆ ಎಕ್ಸ್ ಟು ಬೆಲೆ 6, ವೈ ತ್ರೀ ಬೆಲೆ 7, ವೈ ಒನ್ ಬೆಲೆ 1, ಎಕ್ಸ್ ತ್ರೀ ಬೆಲೆ 1, ವೈ ಒನ್ ಬೆಲೆ 1, ವೈ ಟು ಬೆಲೆ 3. ಇಲ್ಲಿರುವಂತಹ ಈ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕಿದೆ. ಇನ್ನು ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಅರ್ಧವನ್ನು ಹಾಗೆ ಇಟ್ಕೊಂಡಿದ್ದೇನೆ. ಇಲ್ಲಿ 3 ಮತ್ತು 7 ಇವುಗಳ ವ್ಯತ್ಯಾಸವನ್ನು ಕಂಡುಹಿಡ್ಕೊಂಡಿದ್ದೇನೆ, -4 ಆಗಿದೆ. 7ರಲ್ಲಿ 1 ಕಳೆದ್ರೆ 6, 1ರಲ್ಲಿ 3ನ್ನು ಕಳೆದ್ರೆ -2. ಇದನ್ನು ಸಿಂಪ್ಲಿಫೈ ಮಾಡೋಣ. +2 ಇಂಟು -4 -8 ಆಗುತ್ತೆ, 6ರಲ್ಲಿ 36 ಆಗುತ್ತೆ. +1 ಇಂಟು -2 -2 ಆಗುತ್ತೆ. -2 -8ನ್ನು ಕೂಡಿದ್ರೆ -10 ಆಗುತ್ತೆ. 36ರಿಂದ 10ನ್ನು ಕಳೆದ್ರೆ 26 ಸಿಗುತ್ತೆ. 2ರಿಂದ 26ನ್ನು ಭಾಗಿಸಿದ್ರೆ 13 ಸಿಗುತ್ತೆ. ಅಲ್ಲಿಗೆ ಇಲ್ಲಿರುವಂತಹ ಈ ತ್ರಿಭುಜದ ವಿಸ್ತೀರ್ಣ 13 cm² ಆಗುತ್ತೆ. ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್, ಮಿಲಿಮೀಟರ್ ಕೊಟ್ಟಿದ್ರೆ ಮಿಲಿಮೀಟರ್, ಮೀಟರ್ ಕೊಟ್ಟಿದ್ರೆ ಮೀಟರ್ ಸ್ಕ್ವೇರ್ ಅಂತ ನಾವು ಬರ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ನಾವು ತ್ರಿಭುಜದ ಬಾಹುಗಳ ಅಳತೆಗಳನ್ನೂ ಕೊಡದೇ ಇದ್ದಾಗ ಈ ಒಂದು ಸೂತ್ರವನ್ನು ಬಳಸಿ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದಾಗಿದೆ. ಈ ಸೂತ್ರ ಹೇಗೆ ಸಿಕ್ತು ಅನ್ನುವಂತಹದ್ದು ನಿಮಗೆ ಆಸಕ್ತಿ ಇರಬೇಕಲ್ವಾ? ಆ ಒಂದು ಕುತೂಹಲವನ್ನು ನೀವು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ, ಆಗ ನಿಮಗೆ ಒಂದು ವಿಡಿಯೋ ಓಪನ್ ಆಗುತ್ತೆ. ಆ ಸೂತ್ರ ನಮಗೆ ಹೇಗೆ ಸಿಕ್ತು ಅನ್ನುವಂತಹ ಸಂಪೂರ್ಣವಾದ ವಿವರಣೆಯುಳ್ಳಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಇವತ್ತು ನಾವು ತ್ರಿಭುಜದ ವಿಸ್ತೀರ್ಣಗಳನ್ನು ಕಂಡುಹಿಡಿಯುವ 3 ವಿಧಾನಗಳನ್ನು ತಿಳ್ಕೊಂಡ್ವಿ. 3 ವಿಚಾರಗಳು ನಮಗೆ ಆಸಕ್ತಿದಾಯಕವಾಗಿದ್ವು, ಹೌದಲ್ವಾ?
ಇದುವರೆಗೂ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.